ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರು, ಇವತ್ತು ಏನು ಅಂತ ಹೇಳಿದ್ರೆ ಬಿ ಪಿ ಒ, ಬಿ ಪಿ ಟಿ, ಎಚ್ ಎಸ್, ಪಿ ಬಿ ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡೋದು ಕಾಯ್ತಾ ಇದ್ರಲ್ಲ, ನೋಡ್ಬೋದು ಏನು ಅಂತ ಹೇಳಿದ್ರೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ್ದಾನೆ. ಏನು ಮಾಡೋದು, ಪಿ ಬಿ ಬಿ ಎಸ್ ಸಿ ನರ್ಸಿಂಗ್ 2023 ಸೇವೆಯಲ್ಲಿಲ್ಲದ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್. ಸೇವೆಯಲ್ಲಿಲ್ಲದ ಅಂದರೆ ನಾನ್ ಸರ್ವಿಸ್ ಅಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಸೆಪ್ರೇಟ್ ಇದೆ. ಪಿ ಬಿ ಬಿ ಎಸ್ ಸಿ ನರ್ಸಿಂಗ್ 2023 ಇನ್ ಸರ್ವಿಸ್ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್, ಇನ್ ಸರ್ವಿಸ್ ಅಂದರೆ ಜಾಬ್ ಮಾಡ್ತಿರೋರು, ನಾನ್ ಸರ್ವಿಸ್ ಅಂದರೆ ಜಾಬ್ ಮಾಡದೇ ಇರೋರು ಸೆಪ್ರೇಟ್ಸ್ಬಿಟ್ಟಿದ್ದಾನೆ. ಎಚ್ ಎಸ್ 2023 ಲ್ಯಾಟ್ರಲ್ ಅಲೈಡ್ ಹೆಲ್ತ್ ಸೈನ್ಸ್ ಪ್ರಾವಿಜನಲ್ ಸೀಟ್ ಮ್ಯಾಟ್ರಿಕ್ಸ್ ಎಚ್ ಎಸ್ ಅವರಿಗೆ. ಮತ್ತು ಬಿ ಪಿ ಟಿ 2023 ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಲ್ಯಾಟ್ರಲ್ ಎಂಟ್ರಿ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ. ಸೊ ನಿಮ್ದು ಯಾವುದನ್ನು ನೋಡಿಕೊಂಡು ಅದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿ, ಈ ಥರ ಕ್ಲಿಕ್ ಮಾಡಿದ ತಕ್ಷಣ ಇದು ಮತ್ತೆ ಇದರಲ್ಲಿ ಡಿವೈಡ್ ಮಾಡಿದ್ದಾನೆ. ಪಿ ಬಿ ಬಿ ಎಸ್ ಸಿ ನರ್ಸಿಂಗ್ ನಾನ್ ಇನ್ ಸರ್ವಿಸ್ ಇದೆ, ಪಿ ಬಿ ಬಿ ಎಸ್ ಸಿ ನರ್ಸಿಂಗ್ ನಾನ್ ಇನ್ ಸರ್ವಿಸ್ ಇದೆ, ಹೆಚ್ ಕೆ ಇದೆ. ಪಿ ಬಿ ಬಿ ಎಸ್ ಸಿ ನರ್ಸಿಂಗ್ ನಾನ್ ಇನ್ ಸರ್ವಿಸ್ ನಾನ್ ಹೆಚ್ ಕೆ ಅಂತ ಇದೆ. ನಿಮ್ದು ಯಾವುದು ಹೆಚ್ ಕೆ ಇದ್ರೆ ಹೆಚ್ ಕೆ, ಇಲ್ಲಾದ್ರೆ ನಾನ್ ಹೆಚ್ ಕೆ, ನಾನ್ ಹೆಚ್ ಕೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ನೀವೇನು ಮಾಡ್ಬೋದು, ಕಾಲೇಜಲ್ಲಿ ನೋಡ್ಕೋಬೋದು ಅಂದರೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಖಾಲಿ ಇದ್ದಾವೆ ಗೌರ್ಮೆಂಟ್ ಅಂತೇಳಿ ನಿಮಗೆ ಇದು ಡಿಸ್ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಯಾವ ನಿಮ್ಮ ಡಿಸ್ಟಿಕ್ ಅಂತ ನೋಡ್ಕೊಳ್ಳೋಕ್ಕೆ ಈ ಥರ ನೀವೇನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಷನ್ ಮಾಡಿ. ನಾನು ಫಾರ್ ಎಕ್ಸಾಂಪಲ್ ಇದು ಮಾಡ್ತಾ ಇದ್ದೀನಿ ಕಲಬುರಗಿ ಅಂತ, ಇದು ಬಂದು ನೋಡಿ. ಕಲಬುರಗಿ ಡಿಸ್ಪ್ಲೇ ಚಾರ್ಟ್ ಇದೆ, ಇದು ಯಾವ್ಯಾವ ಈ ಡಿಸ್ಟಿಕ್ಕಲ್ಲಿ ಯಾವ್ಯಾವ ಕಾಲೇಜುಗಳು ನಿಮಗೆ ಇದ್ದಾವೆ ಅಂತ ನೋಡ್ಕೊಂಡ್ರೆ ಮತ್ತೆ ಎಂಟರ್ ಕೊಡಿ, ಮತ್ತು ಬೇರೆ ಕಾಲೇಜ್ ತೋರಿಸುತ್ತೆ. ಕಲಬುರಗಿ ಕಂಪ್ಲೀಟಾಗಿ ಟೈಪ್ ಮಾಡ್ಕೊಂಬಿಡಿ, ಈ ಥರ ಎಂಟರ್ ಕೊಡ್ತಾ ಹೋದಂಗೆ ನಿಮ್ಮ ಕಾಲೇಜನ್ನು ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ಆ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಕಾಲೇಜ್ಗಳು ಇದಾವೆ ಅಂತ ನೋಡಿಕೊಂಡು ಯಾವ ಎಷ್ಟು ಸೀಟ್ ಇದಾವೆ ಅಂತ ಕೂಡ ಇಲ್ಲಿ ಟೋಟಲ್ ಸೀಟ್ ತೋರಿಸುತ್ತೆ. ಮತ್ತು ರಿಸರ್ವೇಷನ್ ಯಾವ ಥರ ಇದೆ ಅನ್ನೋದು ಕೂಡ ತೋರಿಸುತ್ತೆ ನಿಮಗೆ, ಇಲ್ಲಿ ನೋಡ್ಬೋದು ಕಾಲಮ್ ರಿಸರ್ವೇಷನ್ ಕಾಲಮ್ ಇದೆ. ಗ್ರಾಮೀಣ ಕನ್ನಡ ಮಾಧ್ಯಮ 2A ಗ್ರಾಮೀಣ ಒಂದು ಪೋಸ್ಟ್ ಇದೆ ನೋಡಿ, 3A ಗ್ರಾಮೀಣ ಒಂದು ಪೋಸ್ಟ್ ಇದೆ, ಈ ಥರ ಜನರಲ್ ಮಿಡ್ 3 ಇದೆ, ಮತ್ತು 3B ಗ್ರಾಮೀಣ ಯಾವೂ ಇಲ್ಲ, ಈ ಥರ ಇಲ್ಲ ಟೋಟಲ್ ಸೀಟ್ಸ್ ಇಲ್ಲಿದ್ದಾವೆ, 6 ಸೀಟ್ಸ್ ಇದ್ದಾವೆ ಇಲ್ಲಿ, ಈ ಥರ 6 ಸೀಟ್ ಅಂದರೆ ಈ ಥರ ನೀವು ನೋಡ್ಕೊಳ್ಳಿ ನಿಮ್ಮ ಕಾಲೇಜ್. ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ನಿಮ್ಗೆ ಎದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಅಂಥೇಳಿ ನೋಡ್ಕೊಳ್ಳೋಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ್ದಾರೆ, ಇನ್ನೇನು ಇದು ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಬಿಡ್ತಾರೆ, ಅದಕ್ಕೂ ಕೂಡ ನೀವು ಸಜ್ಜಾಗಿರಿ. ಯಾವ ಕಾಲೇಜ್ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಂತ ಈಗಲೇ ನೀವು ಒಂದು ತಯಾರಿಯನ್ನು ಮಾಡ್ಕೊಂಡಿರಿ. ಆಪ್ಷನ್ ಎಂಟ್ರಿ ಬಿಟ್ಟ ತಕ್ಷಣ ನಾನು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತೀನಿ, ಆವಾಗ ನೀವು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸಹಾಯಕಾರಿ ಇರುತ್ತೆ. ಹೀಗಾಗಿ ನಾವು ಮಾಡುವಂಥ ವಿಡಿಯೋಸು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.